ನಮಸ್ಕಾರ ಸ್ನೇಹಿತರೆ ನನ್ನ ಮಕಣಿಗಿ ನಿನ್ನೆ ರಾತ್ರಿಗೇ ನನಗೆ ಈ ಒಂದು ಕಬ್ಜಾ ಸಿನಿಮಾದ ಪೋಸ್ಟರ್ ಲೀಕ್ ಆಗಿದೆ ಅಂತ ಬಂದು ಪೋಸ್ಟರ್ ಕೂಡ ನೋಡಿದೆ ನಾನು ಅದು ನೋಡ್ಬಿಟ್ಟು ಇಷ್ಟೇ ಡೆಫಿನೆಟ್ಲಿ ಇದು ಪೋಸ್ಟರ್ ಅಲ್ಲ ಗುರು ಫ್ಯಾನ್ ಎಡಿಟ್ ಇದಕ್ಕಿಂತ ಬೆಟರ್ ಆಗಿರುತ್ತೆ ಸೊ ಡೆಫಿನೆಟ್ಲಿ ಇದು ಪೋಸ್ಟರ್ ಅಲ್ಲ ನಾಳೆ ಟೀಮಿಂದ ಪ್ರಾಪರ್ ಪೋಸ್ಟರ್ ಬರುತ್ತೆ ಅಂತಂದ್ಬಿಟ್ಟು ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಲಿಲ್ಲ ಬೆಳಗಾಗಿದ್ದು ಟೀಮ್ ಅವರು ಆ ಪೋಸ್ಟರ್ನ ರಿಲೀಸ್ ಮಾಡಿದರೆ ನನಗೆ ಶಾಕ್ ಆಗೋಯ್ತು ನಿಜವಾಗ್ಲೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದೀರಾ ನೀವು ಇಬ್ರು ಬಿಗ್ ಸ್ಟಾರ್ ಪವರ್ ಹೌಸ್ಗಳನ್ನು ನಿಮ್ಮ ಸಿನಿಮಾದಲ್ಲಿ ಹಾಕ್ಕೊಂಡಿದ್ದೀರಾ ಪೋಸ್ಟರ್ ಮಾಡೋದ್ರಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ಇತ್ತ ಮೊದಲನೇದಾಗಿ ನಾನು ಕೇಳೋದಕ್ಕೆ ಇಷ್ಟಪಡೋದಿಷ್ಟೇನೆ ಪೋಸ್ಟರ್ ಮಾಡೋ ಅವಶ್ಯಕತೆ ಏನಿತ್ತು ಪೋಸ್ಟರ್ ಯಾಕೆ ರಿಲೀಸ್ ಮಾಡಬೇಕಾಗಿತ್ತು ಇವತ್ತು ಸಾರಿ ನಾನು ಯಾವುದಾದ್ರೂ ಇವೆಂಟ್ನ ಮಿಸ್ ಮಾಡ್ತಿದ್ರೆ ಕ್ಷಮಿಸ್ಬಿಡಿ ನನಗೆ ಗೊತ್ತಿಲ್ಲ ಸಂಕಷ್ಟ ಚತುರ್ಥಿ ಇವತ್ತು ಅನ್ನೋದೊಂದು ಬಿಟ್ಟರೆ ನನಗೆ ಬೇರೆ ಯಾವುದೇ ಕಾರಣನೂ ಕಾಣಿಸ್ಲಿಲ್ಲ ಯಾರ್ದು ಯಾರ್ದು ಬರ್ತ್ಡೇ ಇರಲಿಲ್ಲ ಅಥವಾ ಏನು ಫೋರ್ಸ್ ಇರಲಿಲ್ಲ ಸೊ ಈ ಅರ್ಜೆಂಟಲ್ಲಿ ಈ ಅರೆ ಬರೆ ಬೆಂದಂತಹ ಪೋಸ್ಟರ್ನ ಬಿಡೋ ಅವಶ್ಯಕತೆ ಏನಿತ್ತು ಯಾಕಂತಂದರೆ ಇವರಿಬ್ರು ಸ್ಟಾರ್ಸು ಇಂಡಿವಿಜುವಲ್ ಆಗಿ ಸಿನಿಮಾ ಮಾಡಿದ್ರೇ ಎಷ್ಟು ಕ್ರೇಜ್ ಇರುತ್ತೆ ಅಂತಂದರೆ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಹೆಂಗಿರುತ್ತೆ ಕ್ರೇಜ್ಗಳು ಅಂತ ಬಟ್ ಇಬ್ಬರು ಒಬ್ಬ ಒಂದೇ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅಂತಲೇ ಇನ್ನೂ ಹೈ ಲೆವೆಲ್ ಕ್ರೇಜ್ ಇರಬೇಕಾಗಿತ್ತು ಕಬ್ಜಾ ಬಗ್ಗೆ ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಸಾರಿ ಟು ದಿಸ್ ಅಷ್ಟೊಂದು ಬಸ್ ಇಲ್ಲ ಈ ಸಿನಿಮಾಗೆ ಅದಕ್ಕೆ ಕಾರಣ ಏನು ಅಂತಂದರೆ ಈ ರೀತಿಯೇ ಪೋಸ್ಟರ್ಸ್ ಏನು ರಿಲೀಸ್ ಮಾಡ್ತಾ ಇದಾರೆ ಅದು ಕಂಪ್ಲೀಟಾಗಿ ಆಗಿ ಇಟ್ಸ್ ನಾಟ್ ಥಾಟ್ ಥ್ರೂ ಅಥವಾ ಅರ್ಜೆಂಟ್ ಮಾಡ್ಕೋತಾ ಇದ್ದಾರೆ ಗೊತ್ತು ಕೊರೋನಾ ಇದೆ ನಿಮಗೆ ಫೋಟೋ ಶೂಟ್ ಆಗಿಲ್ಲ ಅದೆಲ್ಲ ಅಂತ ಬಟ್ ಈ ಒಂದು ಪೋಸ್ಟರ್ ಬಿಟ್ಟಿದ್ದಿಂದ ಏನಾಗಿದೆ ಅಂತಂದರೆ ನಿನ್ನೆ ಎಷ್ಟಿತ್ತು ಬಸ್ದಿ ಸಿನಿಮಾ ಬಗ್ಗೆ ಅಥವಾ ಮೊನ್ನೆ ಎಷ್ಟಿತ್ತು ಬಸ್ದಿ ಸಿನಿಮಾ ಬಗ್ಗೆ ಈ ಪೋಸ್ಟರ್ ನೋಡಿ ಇನ್ನೂ ಕಡಿಮೆ ಆಗ್ತಾಯಿದೆ ಯಾಕೆಂತಲೇ ಕಂಪ್ಲೀಟ್ಲಿ ಡಿಸಪಾಯಿಂಟೆಡು ಒಂದೊಂದಾಗಿ ನೋಡ್ತಾ ನೋಡ್ತವಣ ಬನ್ನಿ ಏನೇನು ಪ್ರಾಬ್ಲಮ್ ಆಗಿದೆ ಇದರಲ್ಲಿ ಅಂತ ಮೊದಲನೇದಾಗಿ ಉಪೇಂದ್ರ ಅವರ ಮುಖ ಓಕೆ ಒಬ್ಬ ಮನುಷ್ಯನ ಮುಖ ಇದ್ದಂಗೆ ಸಾಕಷ್ಟು ಹೈಲೈಟ್ಸ್ ಎಲ್ಲ ಇದೆ ಬಟ್ ನೀವು ಸಡನ್ನಾಗಿ ಆ ಕಡೆ ಸುದೀಪ್ ಅವರ ಮುಖಕ್ಕೆ ಹೋದ ತಕ್ಷಣ ಕಂಪ್ಲೀಟ್ಲಿ ಒಂದು ಫ್ಲಾಟ್ ಡಿಜಿಟಲಿ ಕ್ರಿಯೇಟೆಡ್ ಇಮೇಜ್ ಥರ ಇದೆ ಯಾವುದೇ ರೀತಿ ಅದರಲ್ಲಿ ಹೈಲೈಟ್ಸ್ ಇಲ್ಲ ಏನೋ ಉಬ್ಬು ತಗ್ಗುಗಳು ಅನ್ನೋದು ಕಾಣಿಸಲ್ಲ ಒಂಥರ ಟೂ ಡಿ ಇಮೇಜ್ ಇದ್ದಂಗೆ ಇದೆ ತ್ರೀ ಡಿ ತೆಗ್ದಿರೋದು ಜೀವ ಇದೆ ಅಂತಂದೇ ಅನಿಸೋದಿಲ್ಲ ಆ ಮುಖದಲ್ಲಿ ಯಾಕಂದರೆ ಇಟ್ ಈಸ್ ಡಿಜಿಟಲಿ ಕ್ರಿಯೇಟೆಡ್ ಶೂಟ್ ಮಾಡಿಲ್ಲದೆ ಇರುವಂಥದ್ದು ಅದಾದಮೇಲೆ ಪ್ರಾಬ್ಲಮ್ ಆಗೋದು ಲೈಟಿಂಗು ಈ ಒಂದು ಪೋಸ್ಟರ್ಲಿ ಯಾವ ರೀತಿ ಅದರ್ ಪಾರ್ಟ್ಸ್ ಆಫ್ ದ ಬಾಡಿಲಿ ಯಾವ ರೀತಿ ಲೈಟಿಂಗ್ ಬೀಳ್ತಿದೆ ಮುಖಕ್ಕೆ ಬಂದ ತಕ್ಷಣ ಅದು ಕಂಪ್ಲೀಟಾಗಿ ಚೇಂಜ್ ಆಗಿ ಹೋಗುತ್ತೆ ನೀವಿಬ್ಬರು ಮುಖದಲ್ಲೂ ಕೂಡ ಚೇಂಜಸ್ ನೋಡ್ಬೋದು ಹಾಗೇನೇ ಇಲ್ಲಿ ಯಾವ ರೀತಿಯ ಲೈಟ್ ಬೀಳ್ತಾ ಇದೆ ಇಟ್ಸ್ ನಾಟ್ ನ್ಯಾಚುರಲ್ ಅದಕ್ಕಿಂತ ನಿಮ್ಮ ಮುಖ ನೋಡಿದ ತಕ್ಷಣನೇ ಈ ಪೋಸ್ಟರ್ ಇಸ್ ಗಾನ್ ಅದಂಥರ ಸಿಂಕ್ ಆಗ್ತಿಲ್ಲ ಪೋಸ್ಟರ್ಗೆ ಪೋಸ್ಟರಿಂದ ಎದ್ದು ಹೊರಗಡೆ ಬರ್ತಾ ಇದೆ ಅಂತ ಅನಿಸುತ್ತೆ ಸೊ ಅದು ಸರಿಯಾಗಿರಲಿಲ್ಲ ಅದಾದಮೇಲೆ ನಿಮಗೆ ಬರೆದು ನೆಕ್ಸ್ಟ್ ಮೇನ್ ಪ್ರಾಬ್ಲಮ್ಮು ಈ ಬಾಡಿಗೂ ತಲೆಗೂ ಇರುವಂಥ ಪ್ರಪೋರ್ಷನ್ನು ಮಿಸ್ಸಿಂಗು ಇಲ್ಲೂ ಅಷ್ಟೇ ಆ ಬಾಡಿಯಿಂದ ತಲೆಯೋ ಹೊರಗಡೆ ಬರ್ತಾ ಇರುವಂಗೆ ಕಾಣಿಸ್ತಾ ಇದೆ ಹಾಗೆಯೇ ಇಲ್ಲಂತೂ ಕಂಪ್ಲೀಟಾಗಿ ಕತ್ತೆ ಇಲ್ದಂಗೆ ಕಚ್ಕೊಂಡ್ಬಿಟ್ಟಿದೆ ಏನು ಗೊತ್ತಾ ಪ್ರಾಬ್ಲಮ್ ಆಗಿರೋದು ಈ ಮುಖನ ನಾವು ಆಲ್ರೆಡಿ ನೋಡಿದ್ದೀವಿ ಅದೆಲ್ಲಿದ್ದು ಅಂತಂದರೆ ಫಸ್ಟ್ ಲುಕ್ ಏನು ಬಿಟ್ಟಿದ್ರು ಅಲ್ಲಿಂದಲೇ ತೊಗೊಂಡು ಬಿಟ್ಟಿದ್ದಾರೆ ಯಾಕಂದರೆ ನೀವು ನೋಡ್ಬೋದು ಸೇಮ್ ಪೋಶರ್ನ ಇಲ್ಲಿ ತೊಗೊಂಡು ಹಾಕ್ಕೊಂಡಿದ್ದಾರೆ ನೀವು ಅನ್ಬೋದು ಇಲ್ಲ ಇಲ್ಲ ಈ ಪೋಶ್ಟರಿಂದಲೇ ಹಾಫ್ ಕಟ್ ಮಾಡಿಬಿಟ್ಟು ಇದನ್ನು ಮಾಡ್ಕೊಂಡಿದ್ರು ಅಂತ ಇಲ್ಲ ಸಾಧ್ಯ ಇಲ್ಲ ಯಾಕಂತಂದರೆ ಇಲ್ಲಿ ಚಿನ್ನು ಮತ್ತು ಬಾಡಿಗೂ ಇರುವಂಥ ಡಿಸ್ಟೆನ್ಸ್ ನೋಡಿ ಇಲ್ಲಿ ನೋಡಿ ಡಿಸ್ಟೆನ್ಸ್ ಇಲ್ಲ ಸೊ ಅಲ್ಲೇ ಗೊತ್ತಾಗುತ್ತೆ ಈ ಒಂದು ಇಮೇಜ್ನ ತಗೊಂಡು ಯಾವುದೋ ಒಂದು ಬಾಡಿನ ತೊಗೊಂಡು ಅದ್ರ ಮೇಲೆ ತಲೆನ ಹಾಕಿದ್ದಾರೆ ಅಂತಂದ್ಬಿಟ್ಟು ಸೊ ಹಂಗಾಗಿನೇ ಅದು ಹಿಂಗೆ 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 ಕಾಣ್ತಾ ಇರೋದು ನಿಮಗೆ ಸೊ ಪೋಸ್ಟರ್ ಡಿಸೈನಲ್ಲಿ ಬಲವಂತವಾಗಿ ಕೂರಿಸಿದ್ದಾರೆ ಸೊ ಹಾಗಾಗಿನೇ ಮಿಸ್ ಹೊಡಿತಾ ಇರೋದು ಅದಾದಮೇಲೆ ಫಸ್ಟ್ ಆಫ್ ಆಲ್ ಈ ಒಂದು ಪೋಸ್ಟರೇ ಮಾಡಿಲ್ಲ ಅಂತ ಅಂತಂತಂದರೆ ಇದು ಆ್ಯಕ್ಚುಲಿ ಕಬ್ಜಾಗೆ ಮಾಡಿರುವಂಥದ್ದು ಅಲ್ಲವೇ ಅಲ್ಲ ವಿಲನ್ನನ್ನು ಈ ಒಂದು ಪೋಸ್ಟರ್ನ ತೊಗೊಂಡು ಹೀಗೆ ಕ್ರಿಯೇಟ್ ಮಾಡಿದ್ದಾರೆ ಆಬ್ವಿಯಸ್ಲಿ ಡಿಜಿಟಲಿ ಸ್ವಲ್ಪ ಮ್ಯಾನುಪ್ಲೇಟ್ ಮಾಡಿ ಆ ಲುಕ್ಕನ್ನು ತೊಗೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಇಲ್ಲೂ ಈ ಒಂದು ಮೌತ್ ರೀಸನ್ನ ನೋಡಿದ್ರೆ ಇಲ್ಲಿ ಕನ್ ನೀವು ಆಬ್ವಿಯಸ್ಲಿ ಇವೆರಡನ್ನು ಲಿಂಕ್ ಮಾಡಿಬಿಡ್ಬೋದು ಸೊ ನಿಮಗೆ ಫೋಟೋಶೂಟ್ ಶೂಟ್ ಮಾಡೋಕೆ ಆಗಿಲ್ಲ ಅಂತಂದರೆ ಇಟ್ಸ್ ಫೈನ್ ಬಟ್ ಈ ಥರ ಬಲವಂತವಾಗಿ ನೀವು ಪೋಸ್ಟರ್ನ ರಿಲೀಸ್ ಮಾಡಿದ್ರೆ ಕಂಪ್ಲೀಟಾಗಿ ಮಿಸ್ ಹೊಡಿಯುತ್ತೆ ಇದನ್ನ ನೋಡಿದ ತಕ್ಷಣನೇ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸುತ್ತೆ ಯಾಕೆ ಅಂತ ಗೊತ್ತಾಗದೆ ಹೋದ್ರೂ ನಿಮಗೆ ಗೊತ್ತಾಗ್ಬಿಡುತ್ತೆ ಓಕೆ ಇಲ್ಲೇನೋ ನ್ಯಾಚುರಲ್ ಆಗಿಲ್ಲ ಈ ಮುಖದ ಹತ್ರ ನ್ಯಾಚುರಲ್ ಆಗಿಲ್ಲ ಪ್ರಪೋರ್ಷನ್ ಸರಿ ಇಲ್ಲ ಲೈಟಿಂಗ್ ಸರಿ ಇಲ್ಲ ಎಲ್ಲದು ಒಂದೇ ಸಲಕ್ಕೆ ಗೊತ್ತಾಗುತ್ತೆ ಯಾಕೆ ಬೇಕು ಪ್ಯಾನ್ ಇಂಡಿಯಾ ಸಿನಿಮಾ ದೊಡ್ಡ ಸಿನಿಮಾ ಹೆಸರು ಮಾಡಬೇಕಾಗಿದೆ ಅರ್ಜೆಂಟ್ ಯಾಕೆ ನಿಜವಾಗ್ಲೂ ಹಿಂಗೆ ಅರ್ಜೆಂಟಾಗಿ ಮಾಡ್ಕೊಂಡು ಹೋದರೆ ಆ್ಯಕ್ಚುಯಲ್ ಕ್ರೇಸ್ ಇದೆ ಏನಿದೆ ಸಿನಿಮಾಗೆ ಅದನ್ನು ಕಡಿಮೆ ಆಗ್ತಾ ಹೋಗ್ಬಿಡ್ತೇವೆ ರಿಲೀಸ್ ಟೈಮ್ ದಿಸ್ ಶುಡ್ ಬಿ ಎ ಬಿಗ್ ಬ್ಯಾಂಗ್ ದೊಡ್ಡದಾಗಿ ಬರಬೇಕು ಸಿನಿಮಾ ಇದು ಸೊ ದಯವಿಟ್ಟು ನಾನು ಆರ್ ಅವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಟೈಮ್ ತಗೊಳ್ಳಿ ಆರಾಮಾಗಿ ಪೋಸ್ಟರ್ಸ್ನ ಕ್ರಿಯೇಟ್ ಮಾಡಿ ನಿಮಗೆ ಪೋಸ್ಟರ್ಸನ್ನೇ ಇವತ್ತು ಸೆಲ್ಲಿಂಗ್ ಪಾಯಿಂಟ್ ಇವತ್ತು ಸೋಷಿಯಲ್ ಮೀಡಿಯಾ ಒಂದು ಎರಾದಲ್ಲಿ ಜನ ಕಾಯ್ತಾ ಇರೋದು ಪೋಸ್ಟರ್ಸ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅದ್ರಲ್ಲಿ ಕ್ರೇಸ್ ಕ್ರಿಯೇಟ್ ಮಾಡಿ ಅದಾದಮೇಲೆ ನಿಮಗೆ ಟೀಸರ್ ಬರುತ್ತೆ ಅದಾದಮೇಲೆ ನಿಮಗೆ ಟ್ರೈಲರ್ ಬರುತ್ತೆ ಸಿನಿಮಾ ನಿಮ್ದು ಅದ್ದೂರಿಯಾಗಿದ್ದರೂ ಒಂದೊಂದು ಸ್ಟೆಪ್ಪಲ್ಲೇ ಎಡವು ಬಿಟ್ಟರೆ ಲಾಸ್ಟ್ಗೆ ಅದೊಂದು ರೀತಿ ಬಟರ್ಫ್ಲೈ ಎಫೆಕ್ಟ್ ಆಗ್ಬಿಟ್ಟು ತುಂಬಾ ಜಾಸ್ತಿ ಎಫೆಕ್ಟ್ ಆಗುತ್ತೆ ಸೊ ನಾನು ಟೀಮಲ್ಲಿ ಕೇಳ್ಕೊಳೋದು ಇಷ್ಟೇ ದಯವಿಟ್ಟು ದಯವಿಟ್ಟು ಟೈಮ್ ತೊಗೊಳ್ಳಿ ಆರಾಮಾಗಿ ಪೋಸ್ಟರ್ನ ಕ್ರಿಯೇಟ್ ಮಾಡಿ ನೀವೇನು ಹೇಳ್ತಾ ಇದ್ರೆ ಕಿಚ್ಚ ಅವರು ಹಾಗೆ ನಮ್ಮ ಉಪೇಂದ್ರ ಅವರು ದೇ ಆರ್ ಆಪೋಸಿಟ್ ಅದರ್ ಆ ಒಂದು ಫೈಯರ್ ಇರುತ್ತೆ ಅವರಿಬ್ಬರ ಮಧ್ಯ ಆ ಎಲಿಮೆಂಟ್ನ ತೊಗೊಂಬನ್ನಿ ಆ ಟಗ್ ಆಫ್ ವಾರ್ ಎಲಿಮೆಂಟ್ನ ತೊಗೊಂಬನ್ನಿ ಇಬ್ರು ಪೋಷರು ಅಂದ ತಕ್ಷಣ ಎಲ್ಲರೂ ಕ್ರೇಜಿಯಾಗಿ ವೆಯ್ಟ್ ಮಾಡ್ತಿರ್ತಾರೆ ಆ ಕಾಂಬೋದು ಪವರ್ನ ದಯವಿಟ್ಟು ಡೈಲ್ಯೂಟ್ ಮಾಡಿಬಿಡಿ ಅಂತ ಹೇಳ್ತಾ ನನಗೆ ಒಂದು ಮಾತನ್ನು ಮುಗಿಸ್ತೀನಿ ನನಗೆ ಸಿನಿಮಾ ಗೆಲ್ಲಬೇಕು ಅನ್ನೋದು ಒಂದೇ ಅಷ್ಟೇ ನಮಗೆ ನೆಗೆಟಿವ್ ಆಗಿ ಹೇಳಬೇಕು ಅಂತ ಆಗಲಿ ಅಥವಾ ಇದನ್ನು ಸೋಲಿಸಬೇಕು ಅಂತಾಗಲಿ ಯಾವುದೇ ಉದ್ದೇಶ ಇರಲ್ಲ ನಾನು ಇಬ್ಬರದು ದೊಡ್ಡ ಅಭಿಮಾನಿ ನಮಗೆ ಬೇಕಾಗಿರೋದು ಒಂದು ಒಳ್ಳೆಯ ಸಿನಿಮಾ ಇದು ನೆಗೆಟಿವ್ ರಿವ್ಯೂ ಅಂತ ಅನ್ಕೋಬಿಡಿ ಒಂದು ಫೀಡ್ಬ್ಯಾಕ್ ಅಂತ ಅನ್ಕೊಳ್ಳಿ ಟೀಮ್ ಅವ್ರಿಗೆ ಹಾಗೆ ನೀವು ಆ್ಯಸ್ ಫ್ಯಾನ್ಸ್ ದಯವಿಟ್ಟು ಅವ್ರಿಗೆ ಹೇಳಿ ಸರಿಯಾಗಿ ಪೋಸ್ಟರ್ ಮಾಡಿ ಅಂತ ನೀವು ಹೇಳ್ದೋದ್ರೆ ಸೂಪರ್ ಬಾಸ್ ಸೂಪರ್ ಅಲ್ಟಿಮೇಟ್ ಪೋಸ್ಟರ್ ಅಂತ ಅಂದ್ಬಿಟ್ರೆ ಇದೇ ರೀತಿ ಇನ್ನೊಂದು ನಾಲ್ಕು ಪೋಸ್ಟರ್ ಬಂದರೆ ಸಿನಿಮಾ ಹಾಳಾಗುತ್ತೆ ಸೊ ದಯವಿಟ್ಟು ಆ್ಯಸ್ ಫ್ಯಾನ್ಸ್ ನೀವು ಚಂದ್ರ ಅವ್ರಿಗೆ ಅಥವಾ ಟೀಮ್ ಅವ್ರಿಗೆ ಹೇಳಿದ ಈ ಪೋಸ್ಟರ್ ಸರಿ ಇಲ್ಲ ಅಂತಂದ್ಬಿಟ್ಟು ಸರಿ ಇಲ್ಲ ಅಂತ ಅನಿಸಿದ್ರೆ ಅದ್ಭುತವಾಗಿದೆ ಅಂತಲೇ ಅದ್ಭುತವಾಗಿದೆ ಅಂತಲೇ ಹೇಳಿ ಅಂತ ಹೇಳ್ತಾ ನನ್ನೇ ಮಾತನ್ನು ಮುಗಿಸ್ತೀನಿ ನಿಮ್ಗೆ ಏನಾದರೂ ಇದು ಇಷ್ಟ ಆಗಿದ್ರೆ ಇದೆ ದಯವಿಟ್ಟು ಲಿಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ ಇದೇ ರೀತಿ ವಿಮರ್ಶೆಗಳಿಗಾಗಿ ಸಿನಿಮಾ ಅನಾಲಿಸಿಸ್ಗಾಗಿ ಆಗ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ ನೋಟಿಫಿಕೇಶನ್ದು ಬೆಲ್ಲೈಕನ್ನೇ ಇರುತ್ತಲ್ಲ ದಯವಿಟ್ಟು ಅದನ್ನು ಮಾತ್ರ ಠಹಣ ಠಹಣೆ ಠೇಣೆ ಅಂತ ಬಾರಿಸ್ಬಿಡಿ ಅಂತ ಹೇಳಿ ನೋಡಿದಕ್ಕೆ